ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಕಡೆಯಿಂದ ಲಾಬಿ ನಡೀತಾ ಇದೆ ಅಂತ ಹೇಳಲಾಗಿದೆ. ನಾಳೆ ದೆಹಲಿಗೆ ಡಿ ಕೆ ಶಿವಕುಮಾರ್ ತೆರಳ್ತಾ ಇದ್ದಾರೆ. ಕೆಪಿಸಿಸಿ ಸಾರಥ್ಯಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ನಾಳೆ ಅಹಮದ್ ಪಟೇಲ್ ಭೇಟಿ ಮಾಡುವ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಡಿ ಕೆ ಶಿ ಸಾಕಷ್ಟು ದಿನಗಳಿಂದ ಕಣ್ಣಿಟ್ಟಿದ್ರು, ಅವರ ಹೆಸರು ಕೇಳಿ ಬರ್ತಾ ಇತ್ತು. ದಿನೇಶ್ ಗುಂಡೂರಾವ್ ರಾಜೀನಾಮೆ ಬೆನ್ನಲ್ಲೇ ಇದೀಗ ಲಾಬಿ ಜೋರಾಗಿದೆ. ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಹಲವು ದಿನಗಳಿಂದ ಕೇಳಿ ಬರ್ತಾ ಇರತಕ್ಕಂಥ ಮಾತು. ಇನ್ನೇನು ಮುಂದಿನ ಚುನಾವಣೆಯ ಹೊತ್ತಿಗೆ ಸಂಪೂರ್ಣ ಸಾರಥ್ಯವನ್ನು ವಹಿಸಿಕೊಂಡಿರ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಇದೀಗ ದಿನೇಶ್ ಗುಂಡೂರಾವ್ ರಾಜೀನಾಮೆ ಸಲ್ಲಿಸಿರೋ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಲಾಬಿ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಇದೆ. ದೆಹಲಿಗೆ ತೆರಳುತ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಕೆಪಿಸಿಸಿ ಸಾರಥ್ಯಕ್ಕಾಗಿ ಡಿ ಕೆ ಶಿವಕುಮಾರ್ ಮುಂದಡಿ ಇಡ್ತಾ ಇದ್ದಾರೆ. ಏನಾಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಈಗಲೇ ವಹಿಸ್ತಾರಾ, ಅಥವಾ ಚುನಾವಣೆ ಮುಂದಿನ ವಿಧಾನಸಭಾ ಚುನಾವಣೆ ಬರೋವರೆಗೂ ಇನ್ನು 3 ವರ್ಷ ಇದೆ, ಇನ್ನು ಸಾಕಷ್ಟು ಸಮಯಾವಕಾಶ ಇದೆ, ಆ ನಂತರ ವಹಿಸ್ತಾರಾ, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಾರೆ ಡಿ ಕೆ ಶಿವಕುಮಾರ್ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಲಾಬಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಸೊ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಕಾಂಗ್ರೆಸ್ ಹೈಕಮಾಂಡ್, ಕಾದು ನೋಡಬೇಕಾಗಿದೆ. ಈ ಕಡೆ ಜೆಡಿಎಸ್ನಲ್ಲಿ ಸೋಲಿನಿಂದ ಇನ್ನಿಲ್ಲದಂತೆ ಕಂಗೆಟ್ಟಿದ್ದಾರೆ ದಳಪತಿಗಳು. ಕಾಂಗ್ರೆಸ್ನಂತೆ ಜೆಡಿಎಸ್ನಲ್ಲೂ ಕೂಡ ಅಧ್ಯಕ್ಷರ ತಲೆದಂಡಕ್ಕೆ ಸಿದ್ಧತೆ ನಡೆದಿದೆಯಾ? ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರ ಎಚ್ ಕೆ ಕುಮಾರಸ್ವಾಮಿ? ನನ್ನಿಂದ ಪಕ್ಷ ಸಂಘಟನೆ ಸಾಧ್ಯವಾಗ್ತಿಲ್ಲ, ಈ ಸ್ಥಾನಕ್ಕೆ ಎಚ್ ಡಿ ಕೆನೇ ಸೂಕ್ತ ಅಂತ ಎಚ್ ಕೆ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಅಧ್ಯಕ್ಷ ಸ್ಥಾನ ತೊರೆಯೋದಕ್ಕೆ ಎಚ್ ಕೆ ಕುಮಾರಸ್ವಾಮಿ ನಿರ್ಧಾರ ಮಾಡಿದ್ದಾರಂತೆ. ರಾಜೀನಾಮೆ ಸ್ವೀಕರಿಸಿ ಅಂತ ಆಲ್ರೆಡಿ ಎಚ್ ಕೆ ಕುಮಾರಸ್ವಾಮಿ ಮನವಿ ಮಾಡಿದ್ದಾರಂತೆ. ಎಚ್ ವಿಶ್ವನಾಥ್ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಎಚ್ ಕೆ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಇದೀಗ ಚುನಾವಣಾ ಸತತ ಸೋಲಿನ ನಂತರದಲ್ಲಿ ಅದರ ನೈತಿಕ ಹೊಣೆ ಹೊತ್ತು ಎಚ್ ಕೆ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರೇ ಸೂಕ್ತ ಈ ಒಂದು ಪಟ್ಟಕ್ಕೆ ಅಂತ ಎಚ್ ಕೆ ಕುಮಾರಸ್ವಾಮಿ ಹೇಳಿದ್ದಾರೆ. ವಿಶ್ವನಾಥ್ ಸೋಲಿಗೆ ಯೋಗೇಶ್ವರ್ ಕಾರಣ ಅಂತ ಜಿ ಟಿ ದೇವೇಗೌಡ ಮೈಸೂರಿನಲ್ಲಿ ತಿರುಗೇಟ್ಕೊಟ್ಟಿದ್ದಾರೆ. ಚುನಾವಣೆ ಸೋತ ಬಳಿಕ ವಿಶ್ವನಾಥ್ ನನ್ನ ಸೋಲಿಗೆ ಜಿ ಟಿ ಡಿ ಕಾರಣ ಅಂತ ಹೇಳಿದ್ರು. ಈ ಹೇಳಿಕೆಗೆ ವಿಶ್ವನಾಥ್ ತಿರುಗೇಟ್ಕೊಟ್ಟಿದ್ದಾರೆ. ಅವರ ಸೋಲಿಗೆ ಯೋಗೇಶ್ವರ್ ಕಾರಣ. ಒಕ್ಕಲಿಗ ನಾಯಕರನ್ನ ಸಿಪಿ ಯೋಗೇಶ್ವರ್ ಟೀಕಿಸಿದ್ದಾರೆ. ಅವನ್ಯಾರು ದೇವೇಗೌಡ ಅಂತೆಲ್ಲ ಮಾತನಾಡಿದ್ರು. ದುಡ್ಡು ಹಂಚಿ ಗೆಲ್ತೀವಿ ಅನ್ನೋ ಹುಂಬತನದಿಂದ ಸೋತ್ರು ಅಂತ ಜಿ ಟಿ ದೇವೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ದೇವೇಗೌಡರಿಗೆ ನೀವು ಪಕ್ಷದಲ್ಲೇ ಇದ್ದುಕೊಂಡು ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದುಕೊಂಡು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗೆ ನೀವು ಮೋಸ ಮಾಡಿದ್ರಲ್ಲ, ನ್ಯಾಯನ ಇದು? ನ್ಯಾಯನ? ಪಕ್ಷದ್ರೋಹ ಅಲ್ವಾ ಇದು? ಪಾಪ ಆ ಹುಡುಗ 12 ಕೋಟಿ ಖರ್ಚು ಮಾಡಿಕೊಂಡಿರುತ್ತೆ. ಸೋಮಶೇಖರ್ ಅವರು ಸ್ವಂತ ದುಡಿಮೆ ದುಡ್ಡು ಖರ್ಚು ಮಾಡಿಕೊಂಡ್ರು. 2014ರಲ್ಲೂ ಹೀಗೆ ಮಾಡಿದ್ರಿ. ನಾನು ಪಾರ್ಲಿಮೆಂಟಿಗೆ ನಿಂತಾಗ ಅವತ್ತು ಜಸ್ಟಿಸ್ ಚಂದ್ರಶೇಖರಯ್ಯ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿ ನಿಂತು ಅವ್ರಿಗೇನು ಮಾಡಿದ್ರಿ? ಅವಾಗಲೂ ಓಟನ್ನು ಬಿ ಜೆ ಪಿಗೆ ಶಿಫ್ಟ್ ಮಾಡಿಸಿದ್ರಿ. ಶಿಫ್ಟಿಂಗು ನಿಮಗೆ ಅಂಟ್ಕೊಂಡು ಬಂದುಬಿಟ್ಟಿದೆ. ನಿಮಗೆ ಪಾರ್ಟಿ ಧರ್ಮ ಬದ್ಧತೆ ಯಾವೂ ಇಲ್ಲ. ಯಾವ ಟೈಮ್ ಏನು ಬೇಕಾದ್ರೂ ಆಗ ಹೋಗ್ತೀರ, ಅದು ಬೇಡ. ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರ್ ಸ್ವಾಮಿಯವರು ಈ ಜಿ ಟಿಗೆ ಏನು ಹೇಳ್ತಾರೆ ಈಗ? ಪಕ್ಷ ಪ್ರೇಮಿ ಅಂತಾರೋ ಪಕ್ಷ ದ್ರೋಹಿ ಅಂತಾರೋ ಅವ್ರನ್ನ ಅವ್ರಿಗೆ ಬಿಟ್ಟಿದ್ದು. ಜಿ ಟಿ ದೇವಿ ಸೋಲ್ಗೆ ಸಂಬಂಧನೇ ಇಲ್ಲದೆ ಇರ್ತಕ್ಕಂಥ ಕ್ಷೇತ್ರಕ್ಕೆ ಇದು ನನ್ನ ಕ್ಷೇತ್ರ ಅಂತ ಬಂದು ಅವ್ರನ್ನ ಹಳ್ಳಿಗೆ ಹೋದಾಗ ಓಡಿಸಿದ್ದಾರೆ. ನಾನೇನೋ ಕುಕ್ಕರ್ ಹಂಚಿ ಗೆದ್ದು ಗೆಲ್ಸ್ಬೋದು, ಸೀರೆ 30,000 ಹಂಚಿ ಗೆಲ್ಸ್ಬೋದು, ಒಕ್ಕಲಿಗ ಸಂಘಕ್ಕೆ 5 ಕೋಟಿ ಗೆಲ್ಸ್ಬೋದು, ಇದೇನೇನು ಇಟ್ಕೊಂಡು ಹೊರಟ್ರು. ಇದನ್ನ ವಿಶ್ವನಾಥ್ ರುಚಿ ತೋರಿಸ್ಬೇಕು ಅಂತ ತೋರಿಸಿಲ್ಲ ಪಾಪ ಅವರು, ಯೋಗೇಶ್ಗೆ ರುಚಿ ತೋರಿಸ್ಬೇಕು ಅಂತ ತೋರಿಸೋರೆ. ಯೋಗಕ್ಕೆ ಬಂದು ಅವ್ಯಾರಿ ಜಿ ಟಿ ದೇವೇಗೌಡ, ಅವ್ಯಾರಿ ಎಚ್ ಡಿ ದೇವೇಗೌಡ, ಅವ್ಯಾರಿ ಕುಮಾರಸ್ವಾಮಿ, ನಾನು ಕಂಡ್ರಿ ನಿಮ್ಗೆ ಇನ್ ಮುಂದೆ ಅಂತ ಯಾವ ಚುನಾವಣಾ ಉಸ್ತುವಾರಿ ಯೋಗೇಶ್ ವಹಿಸ್ಕೊಂಡು ಬಂದು ಎಲ್ರಿಗೂ ಮಾತಾಡಕ್ ಶುರು ಮಾಡಿದ್ರು. ಆ ಜನರು ರೊಚ್ಚಿಗೆದ್ದು ಅದು ದುರುದ್ವಾರ ಹಾಕಿದ್ರು. ಯೋಗೇಶ್ ಅವರ ಮಾತಿನ ಬಳಕೆ ಶಬ್ದಗಳು ಅವ್ರು ಮಾಡಿದಂತದ್ದು ಇದು ಒಂದು ಕಾರಣ ಅವ್ರ ಸೋಲ್ಗೆ. ಸಂಬಂಧನೇ ಇಲ್ಲದೆ ಇರ್ತಕ್ಕ